ನಮ್ಮೆಲ್ಲ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಸಹಕಾರದಲ್ಲಿ ನನಗೆ ಸರ್ವಾನುಮತದಿಂದ ಶಿಫಾರಸು ಮಾಡಿದಂತ ಹಿನ್ನೆಲೆಯಲ್ಲಿ ಕಾಪು ಕ್ಷೇತ್ರದಿಂದ ಉಡುಪಿ ಸ್ಪರ್ಧಿಸುವಂತಹ ಅವಕಾಶವನ್ನು ಒಂದು ಪಕ್ಷ ಒದಗಿಸಿಕೊಂಡಿದೆ ಮತ್ತು ಮೊದಲ ಪಟ್ಟಿಯಲ್ಲಿ ಒದಗಿಸಿಕೊಂಡಿದೆ ಕಾಪು ಕ್ಷೇತ್ರ ನನಗೆ ರಾಜಕೀಯವಾಗಿ ಪುನರ್ಜನ್ಮ ನೀಡಿದಂತ ಕ್ಷೇತ್ರ 2013 ಇಸ್ವಿಯಲ್ಲಿ ನನಗೆ ನಮ್ಮ ಪಕ್ಷದ ಒಬ್ಬರು ಕಾರ್ಯಕರ್ತರು ರಾತ್ರಿ ಹಗಲು ಹೋರಾಟ ಮಾಡಿದಂತ ಹಿನ್ನೆಲೆಯಲ್ಲಿ ನನಗೆ ಶಾಸಕನಾಗುವಂತ ಅವಕಾಶ ಸಿಕ್ತು ಹಿಂದೆ ನಾನು ಎರಡು ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೆ ಆ ಸಂದರ್ಭದಲ್ಲಿ ಕೂಡ ನನ್ನ ಬಹುಮತದಿಂದ ನನಗೆ ಎರಡನೇ ಲೋಕಸಭೆಯಲ್ಲಿ ಸೋಲಾಗಿದ್ರೂ ಕೂಡ ಕಾಪು ಕ್ಷೇತ್ರದಲ್ಲಿ ಇಲ್ಲಿಯ ಮಹಾಜನತೆ 6000 ಓಟುಗಳ ಅಂತರದಿಂದ ನನ್ನ ಕಾಪು ಕ್ಷೇತ್ರದಲ್ಲಿ ಹೆಚ್ಚಿಗೆ ಮತ ಕೊಡುವಂತ ಕೆಲಸಕಾರವನ್ನು ನಡೆಸಿದರು ಕಳೆದ 5 ವರ್ಷಗಳ ಹಿಂದೆ ನಮ್ಮೆಲ್ಲರ ಪ್ರಯತ್ನದಿಂದ ಈ ಕ್ಷೇತ್ರಕ್ಕೆ ಇತಿಹಾಸದಲ್ಲಿ ಆಗದಂತ ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ವಿಧಾನಸೌಧ ಆಗಿದೆ ಕಾಪು ಪುರಸಭೆ ಆಗಿದೆ ಅನೇಕ ರಸ್ತೆಗಳನ್ನು ಡಬಲ್ ರಸ್ತೆಗಳಾಗಿ ಪರಿವರ್ತನೆ ಮಾಡುವಂತ ಕೆಲಸಕಾರ ಮಾಡಿದ್ದೇವೆ ಓಣಿ ಓಣಿಗೆ ಇವತ್ತು ಕಾಂಕ್ರೀಟೀಕರಣ ಮಾಡುವಂತದ್ದು ಸೇತುವೆಗಳ ನಿರ್ಮಾಣ ಅದೇ ರೀತಿಯಾಗಿ ಕೆರೆಗಳ ಅಭಿವೃದ್ಧಿ ಅನೇಕ ದೇವಸ್ಥಾನ ಮಸೀದಿ ಇರಬಹುದು ಚರ್ಚ್ ಇರಬಹುದು ಸರ್ವಧರ್ಮೀಯರ ಧಾರ್ಮಿಕ ಕ್ಷೇತ್ರಗಳ ಒಂದು ಅಭಿವೃದ್ಧಿಪಡಿಸುವಂತ ಒಂದು ಕಾರ್ಯಕ್ರಮದ ಮಟ್ಟಿಗೆ ಜನಾರ್ದನ ದೇವಸ್ಥಾನದ ಪರಿಸರದಲ್ಲಿ ಒಂದು ಸೇರಿ ಅಲ್ಲಿನ ಬೆಳವಣಿಗೆಯಿಂದ ಬಂದು ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯ ಎದುರುಗಡೆ ಇರುವಂತ ಮೈದಾನದಲ್ಲಿ ಒಟ್ಟು ಸೇರಿ ಸಾರ್ವಜನಿಕ ಸಭೆಯನ್ನು ನಡೆಸಿ ನಂತರ 12 ಗಂಟೆಗೆ ನಾಮಪತ್ರ